Hello friends, I am Mahadevi. Welcome back to my channel Spoken English through Kannada. Today I took only one word, that is get. Get ಅನ್ನೋ ಶಬ್ದದಿಂದ ಅನೇಕ ಕಡೆ ಫ್ಲೂಯೆನ್ಸಿಯನ್ನು ತೋರಿಸ್ಬೋದು, ಪಡ್ಕೋಬೋದು. ಬಿಗ್ನಿಂಗ್ನಿಂದ ಕೇಳಿರ್ತೀವಿ ಗೆಟ್ ಲಾಸ್ಟ್, ಗೆಟ್ ರೆಡಿ, ಗೆಟ್ ಅವೇ, ಗೆಟ್ ಔಟ್. ಈ ಶಬ್ದಗಳು ವೆಲ್ ನೋನ್ ಫೆಮಿಲಿಯರ್ ಶಬ್ದಗಳ ವ್ಯಾಖ್ಯ, ಅದು ಬಹಳಷ್ಟು ಕಡೆ ಬಳಸ್ತೇವೆ. ಆದರೆ ಇದನ್ನು ಇನ್ನೂ ಹೆಚ್ಚು ಹೇಗೆ ಬಳಸಿ ನಾವು ಫ್ಲೂಯೆನ್ಸಿಯನ್ನು ಪಡಿಬೋದು? ಗೆಟ್ ಆನ್ ದ ಫ್ಲೋರ್, ಗೆಟ್ ಆನ್ ದ ಹಾರ್ಸ್, ಗೆಟ್ ಆನ್ ದ ಎಲಿಫೆಂಟ್, ಗೆಟ್ ಡೌನ್. ಗೆಟ್ ಡೌನ್ ಅಂದರೆ ಕೆಳಗೆ ಇಳಿ, ಗೆಟ್ ಅಪ್ ಅಂದರೆ ಎದ್ದೇಳು. ಅಂದರೆ ನೋಡಿ, ಗೆಟ್ ಅಪ್ ಅಂದರೆ ಮೇಲೆ ಬಾ ಅಂತ ಆಗೋದಿಲ್ಲ, ಗೆಟ್ ಅಪ್ ಅಂದರೆ ಎದ್ದೇಳು, ಗೆಟ್ ಡೌನ್ ಅಂದರೆ ಕೆಳಗೆ ಇಳಿ. ಗೆಟ್ ಆನ್ ದ ಹಾರ್ಸ್, ಕುದುರೆಯ ಮೇಲೆ ಹತ್ತು. ಗೆಟ್ ಆನ್ ದ ಕಾಟ್, ಗೆಟ್ ಟು ಬೆಡ್. ಗೆಟ್ ಇಟ್ ಅದನ್ನು ಪಡೆದುಕೋ, ಗೆಟ್ ನೋಟ್ಸ್, ಗೆಟ್ ಬುಕ್, ಗೆಟ್ ಪೆನ್. ಐ ಗೆಟ್ ಇಟ್, ಐ ಗೆಟ್ ದ ಕಾರ್, ಐ ಗೆಟ್ ಬುಕ್, ಐ ಗೆಟ್ ವೆಜಿಟೇಬಲ್, ಐ ಗೆಟ್ ಆ್ಯಪಲ್, ಐ ಗೆಟ್ ಗೆಟ್ ಸೀರಿಯಸ್, ಗೆಟ್ ಆ್ಯಂಗ್ರಿ. ಲೈಕ್ ದೀಸ್ ಗೆಟ್ ವಿಲ್ ಇಂಪ್ರೂವ್, ಬಹಳಷ್ಟು ಕಡೆ ಯೂಸ್ ಆಗುತ್ತೆ. ಐ ಆಮ್ ಗೆಟ್ಟಿಂಗ್ ಟಯರ್ಡ್, ಲೈಕ್ ಅಂದರೆ ಒಂದೇ ಶಬ್ದವನ್ನು ಅನೇಕ ಕಡೆ ಬಹಳಷ್ಟು ಮೂರ್ನಾಲ್ಕು ವಾಕ್ಯಗಳನ್ನು ಕಡಿಮೆ ಮಾಡಿ ಗೆಟ್ ಇನ್ಸೈಡ್. ಈಗ ಯು ಗೋ ಆ್ಯಂಡ್ ಇನ್ಸೈಡ್ ದ ಕಾರ್ ಅಂತ ಹೇಳೋದನ್ನು ಗೆಟ್ ಇನ್ಸೈಡ್ ದ ಕಾರ್. ಗೆಟ್ ಇನ್ ಹೌಸ್ ಅಂದರೆ ಎರಡು ಮೂರು ಸೆಂಟೆನ್ಸ್. ಗೆಟ್ ಮೇರಿ, ಗೆಟ್ ಜಾಬ್, ಗೆಟ್ ಹಂಗ್ರಿ, ಗೆಟ್ ಸೀರಿಯಸ್, ಗೆಟ್ ಆ್ಯಂಗ್ರಿ, ಗೆಟ್ ಸಫರ್, ಗೆಟ್ ಎಕ್ಸ್ಪೆನ್ಸಿವ್. ವೇರ್ ಕ್ಯಾನ್ ಐ ಗೆಟ್ ಟ್ಯಾಕ್ಸಿ, ವೇರ್ ಕ್ಯಾನ್ ಐ ಗೆಟ್ ಬಸ್ ಸ್ಟಾಪ್, ವೇರ್ ಕ್ಯಾನ್ ಐ ಗೆಟ್ 10th ಸ್ಟ್ಯಾಂಡರ್ಡ್ ಬುಕ್, ವೇರ್ ಕ್ಯಾನ್ ಐ ಗೆಟ್ ಟಿಕೆಟ್, ವೇರ್ ಕ್ಯಾನ್ ಐ ಗೆಟ್ ಪೊಲೀಸ್ ಸ್ಟೇಷನ್, ವೇರ್ ಕ್ಯಾನ್ ಐ ಗೆಟ್ ರೈಲ್ವೆ ಸ್ಟೇಷನ್. ಲೈಕ್ ದಿಸ್, ಕುಡ್ ಯು ಗೆಟ್ ಮೀ ಸಮ್ ಟೀ, ಕುಡ್ ಯು ಗೆಟ್ ಮೀ ಸಮ್ ಆ್ಯಪಲ್, ಕುಡ್ ಯು ಗೆಟ್ ಮೀ ಯುವರ್ ಬುಕ್, ಕುಡ್ ಯು ಗೆಟ್ ಮೀ ಮೊಬೈಲ್, ಕುಡ್ ಯು ಗೆಟ್ ಮೀ ಮನಿ, ಕುಡ್ ಯು ಗೆಟ್ ಮೀ ನೋಟ್ಸ್, ಡಿಡ್ ಯು ಗೆಟ್ ಆ್ಯಂಗ್ರಿ. ನೀವು ಸಿಟ್ಟಾದ್ರ ಡಿಡ್ ಯು ಗೆಟ್ ಜಾಬ್, ಡಿಡ್ ಯು ಗೆಟ್ ನೋ ಹಿಮ್, ನಿಮ್ಗೆ ಅವ್ನು ಗೊತ್ತಾ, ಡಿಡ್ ಯು ಗೆಟ್ ಮನಿ, ನೀವು ಹಣ ಕೇಳಿದ್ರಲ್ಲ ಸಿಕ್ತಾ, ಡಿಡ್ ಯು ಗೆಟ್ ಟೈ. ಹೀಗೆ ನಾವು ಪ್ರಶ್ನೆ ಮಾಡುವಾಗ, ರಿಕ್ವೆಸ್ಟ್ ಮಾಡುವಾಗ ಆದಷ್ಟು ಇಂಗ್ಲೀಷನ್ನು ಬಳಸ್ತಾ ಹೋದರೆ ಮಾತ್ರ ಇಂಗ್ಲೀಷ್ ಬರುತ್ತೆ. ನಮಗೆ ತುಂಬ ಬರುತ್ತೆ ಬಟ್ ಯೂಸ್ ಮಾಡದೇ ಇರೋದ್ರಿಂದ ವಿ ಆರ್ ನಾಟ್ ಗೆಟ್ಟಿಂಗ್ ಫ್ಲೂಯೆನ್ಸಿ. ಇನ್ನೂ ಎಕ್ಸ್ಪಾಂಡ್ ಮಾಡುತ್ತಾ ಅಂದರೆ ಒಂದೊಂದೇ ಹಂತವಾಗಿ ಗೆಟ್ ರೆಡಿ ಅಲ್ಲಿಂದ ಸ್ಟಾರ್ಟ್ ಆಯಿತು. ಕ್ಯಾನ್ ಐ ಗೆಟ್ ಅಲ್ಲಿವರೆಗೆ ಬಂತು ಅಂದರೆ ಇಂಪ್ರೂವ್ ಆಗ್ತಾ ಆಗ್ತಾ ನಾವು ಇಂಪ್ರೂವ್ ಮಾಡ್ಕೋಬೇಕು. ಹೀಗೆ ಒಂದೊಂದೇ ಹಂತವಾಗಿ ಹೀಗೆ ಇನ್ನೂ ಉದ್ದನೆಯ ಒಂದು ಸೆಂಟೆನ್ಸನ್ನು ತೆಗೆದುಕೊಳ್ಳೋದಾದರೆ, ಸಿ ಹ್ಯಾವ್ ಟು ಗೆಟ್ ಸೀರಿಯಸ್ ಅಬೌಟ್ ಹರ್ ಸ್ಟಡಿ, ದೇ ಹ್ಯಾವ್ ಟು ಗೆಟ್ ಸೀರಿಯಸ್ ಅಬೌಟ್ ದೇರ್ ವರ್ಕ್. ಅವಳು ಅಭ್ಯಾಸದ ಬಗ್ಗೆ ಸೀರಿಯಸ್ ಆಗಿದ್ದಾಳೆ, ಸೀರಿಯಸ್ ಆಗಿ ತೆಗೆದುಕೊಂಡಿದ್ದಾಳೆ, ಅವರು ತಮ್ಮ ಕೆಲಸವನ್ನು ಸೀರಿಯಸ್ ಆಗಿ ತೆಗೆದುಕೊಂಡಿದ್ದಾರೆ. ಹಿ ಹ್ಯಾವ್ ಟು ಗೆಟ್ ಸೀರಿಯಸ್ ಅಬೌಟ್ ಹೀಸ್ ಮದರ್ ಹೆಲ್ತ್, ಕೃಷ್ಣ ಹ್ಯಾವ್ ಟು ಗೆಟ್ ಸೀರಿಯಸ್ ಅಬೌಟ್ ಟೂರ್ ಬಗ್ಗೆ ಅವನು ಸೀರಿಯಸ್ ಆಗಿದ್ದಾನೆ. ಅಂದರೆ ಈ ಗೆಟ್ಟನ್ನು ಹೇಗೆ ಹೆಚ್ಚು ಹೆಚ್ಚು ಯೂಸ್ ಮಾಡ್ಬೋದು ಅನ್ನೋ ಎಕ್ಸಾಂಪಲ್ಸನ್ನು ಹೇಳ್ತಾ ಇದ್ದೀನಿ. ಒಂದು ಸೆಂಟೆನ್ಸಲ್ಲಿ ಬೇರೆ ಬೇರೆ ಶಬ್ದಗಳನ್ನು ಹಾಕಿ
ನಾವು ಯೂಸ್ ಮಾಡೋದ್ರಿಂದ ವಿ ವಿಲ್ ಗೆಟ್ ಫಸ್ಟ್ ಆಫ್ ಆಲ್ ಕಾನ್ಫಿಡೆನ್ಸ್. ಬಹಳ ಕಲಿಬೇಕಾಗಿಲ್ಲ, ಎಷ್ಟೋ ಅನ್ಎಜುಕೇಟೆಡ್ಸ್ ಎಲ್ಲ ಇಂಗ್ಲೀಷ್ ಮಾತಾಡ್ತಾರೆ ಬಿಕಾಸ್ ಎನ್ವಿರಾನ್ಮೆಂಟ್. ಅವ್ರು ಯಾವುದೋ ಹೋಟೆಲಲ್ಲೋ ಯಾವುದೋ ಒಂದು ಇಂಗ್ಲೀಷ್ ಎನ್ವಿರಾನ್ಮೆಂಟಲ್ಲಿ ಕೆಲಸ ಮಾಡಿದಾಗ ದೇ ಲರ್ನ್ ಫ್ರಾಮ್ ದ್ಯಾಟ್ ಎನ್ವಿರಾನ್ಮೆಂಟ್. ಬಟ್ ನಾವು ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡ್ಕೋಬೇಕು ಅಂದರೆ ಕನ್ನಡ ಮಾತನಾಡುವಾಗ ಸ್ವಲ್ಪ ಸ್ವಲ್ಪ ಇಂಗ್ಲೀಷ್ ಸೆಂಟೆನ್ಸನ್ನು ಸೇರಿಸ್ತಾ ನಾವು ಹೆಚ್ಚು ಮಾತಾಡ್ತಾ ಹೋಗಬೇಕು. ಎಲ್ಲಿ ನಾವು ತಪ್ತೇವೆ ಅನ್ನೋದಕ್ಕಿಂತ ಒಂದು ಸೆಂಟೆನ್ಸ್, ಈಗ ಸಿ ಹ್ಯಾವ್ ಟು ಗೆಟ್ ಸೀರಿಯಸ್ ಅಬೌಟ್ ಹರ್ ಸ್ಟಡಿ, ಅದನ್ನು ಬೇರೆ ಬೇರೆ ಆ ಶಬ್ದಗಳನ್ನು ಒಂದು ಸೆಂಟೆನ್ಸ್ನ ಫಾರ್ಮೇಷನ್ ಕರೆಕ್ಟಾಗಿ ನಾವು ಮಾಡಿಟ್ಕೊಂಡು ಬೇರೆ ಬೇರೆ ಆ ಸಿಚುವೇಶನ್ಗೆ ತಕ್ಕಂಗೆ ವರ್ಡ್ ಮಾತ್ರ ಚೇಂಜ್ ಮಾಡ್ಕೊತ ಹೋದರೆ ಡೆಫಿನೆಟ್ಲಿ ವಿಲ್ ಗೆಟ್ ಡೈಲಿ ಇಂಪ್ರೂವ್ಮೆಂಟ್. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ. ಪ್ಲೀಸ್ ಶೇರ್, ಸಬ್ಸ್ಕ್ರೈಬ್, ಲೈಕ್. ಓಕೆ.